नमस्कार नानु सौम्य मळलि उत्तर कर्नाटक रणमळे 2019ಕ್ಕಿಂತಲೂ ಭೀಕರವಾಯಿತ 2020 ಅಪಾಯದ ಕರಗಂಟೆ ಬಾರಿಸ್ತಾ ಇದೆಯಾ ಕೊಯ್ನಾ ಡ್ಯಾಮ್ ಶುರುವಾಯಿತ ಭಯಾನಕ ಜಲಪ್ರಳಯಕ್ಕೆ ಕೌಂಟ್ ಡೌನ್ ಮರಣ ಮಳೆಗೆ ತತ್ತರಿಸ್ತಾ ಇದೆ ಉತ್ತರ ಎಲ್ಲೆಲ್ಲೂ ಪ್ರಳಯ ಭಯವೋ ಭಯ ಇದುವೇ ಹೊತ್ತಿನ ಸ್ಪೆಷಲ್ ವರುಣನ ಉಗ್ರ ಕೋಪ ಕೊಡಗು ಚಿಕ್ಕಮಗಳೂರಿನೆಲ್ಲೆಡೆ ಮಹಾಮಳೆಗೆ ಗುಡ್ಡಗಳು ಕುಸಿಯಲು ಆರಂಭಿಸಿವೆ ದೈತ್ಯ ಬೆಟ್ಟಗಳು ಜನರನ್ನ ನೆಲಸಮಾಧಿಯನ್ನಾಗಿಸ್ತಾ ಇವೆ ಆದರೆ ಈಗ ಕರಾವಳಿ ಪ್ರದೇಶಕ್ಕಿಂತಲೂ ವರುಣನ ಉಗ್ರ ಕೋಪಕ್ಕೆ ಗುರಿಯಾಗಿರೋದೆ ಉತ್ತರ ಕರ್ನಾಟಕ ಇಷ್ಟಕ್ಕೂ ಉತ್ತರ ಕರ್ನಾಟಕದ ಯಾವ್ಯಾವ ಜಿಲ್ಲೆ ಜಲ ಸಂಕಷ್ಟಕ್ಕೆ ಸಿಲುಕಿದೆ ಅಂದ್ರ ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ ಹಾವೇರಿಯಲ್ಲಿ ಕೊಚ್ಚಿ ಹೊದಲು 19ರ ಯುವತಿ ಕಕ್ನಲ್ಲಿ ಪ್ರವಾಹ ಮೂರನೇ ಮಹಡಿಯಲ್ಲಿ ಜನಜೀವನ ಪ್ರತಿ ವರ್ಷ ಮುಳುಗುತ್ತಿದೆ ಕೆ ಕಿಲುಬನೂರು ಗ್ರಾಮ ಒಂದೊಂದು ದೃಶ್ಯ ಈ ರಣಮಳೆಯ ಒಂದೊಂದು ದೃಶ್ಯ ಇದೆಯಲ್ಲ ವೀಕ್ಷಕರೇ ನಿಜಕ್ಕೂ ಎದೆ ನಡುಗಿಸುತ್ತೆ ಉಕ್ಕಿ ಹರಿತಾ ಇರೋ ನದಿಗಳು ಭರ್ತಿಯಾಗ್ತಿರೋ ಹಳ್ಳ ಕೊಳ್ಳಗಳು ಮುಳುಗುತ್ತಾ ಇರೋ ಸೇತುವೆ ಕೊಚ್ಚಿ ಹೋಗ್ತಿರೋ ಜೀವಗಳು ಅಬ್ಬರಿಸಿ ಊರಿಗೆ ಊರನ್ನೇ ನುಂಗ್ತಾ ಇರೋ ಜಲರಾಕ್ಷಸ ಅಬ್ಬಬ್ಬ ಈ ವರ್ಷದ ಒಂದೊಂದು ಪ್ರವಾಹ ದೃಶ್ಯಗಳು ಪ್ರಳಯ ಭೀತಿ ಹುಟ್ಟಿಸ್ತಾ ಇದೆ ಯಾಕಂದ್ರೆ 2019ರ ಆ ಭೀಕರ ಪ್ರವಾಹವನ್ನು ಮೀರಿಸ್ತಾ ಇದೆ ಈ ವರ್ಷದ ಹೌದು ವರುಣನ ಉಗ್ರ ಕೋಪಕ್ಕೆ ಅರ್ಧ ಕರ್ನಾಟಕವೇ ಮುಳುಗುವ ಭೀತಿಯಲ್ಲಿದೆ ಕರ್ನಾಟಕದ ಕರಾವಳಿಯಲ್ಲಿ ಜಲಾಘಾತ ಎದುರಾಗ್ತಾ ಇದೆ ಈ ಜಲಾಹುತಿಯ ಮಧ್ಯೆಯೇ ಕುಸಿಯುತ್ತಿರುವ ಬೆಟ್ಟ ಗುಡ್ಡಗಳು ಜನರನ್ನ ನೆಲಸಮಾಧಿಯನ್ನಾಗಿಸ್ತಾ ಇದೆ ಇತ್ತ ಕರಾವಳಿಯಲ್ಲಿ ಮಳೆ ಜೊತೆ ಜೊತೆಗೆ ಬೆಟ್ಟ ಗುಡ್ಡಗಳ ಸಾವಿನ ನರ್ತನ ಜೋರಾಗಿದ್ರೆ ಅತ್ತ ಜಲಾಸುರನ ಆರ್ಭಟಕ್ಕೆ ಸಿಲುಕಿ ಕಣ್ಣೀರಿಡುತ್ತಿವೆ ಉತ್ತರ ಕರ್ನಾಟಕದ 9 ಜಿಲ್ಲೆ ಕೃಷ್ಣಾ ನದಿಗೆ 248,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಕೃಷ್ಣಾ ನದಿಗೆ 248,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿರುವ ಹಿನ್ನೆಲೆ ರಾಯಚೂರಿನ ಲಿಂಗಸಗೂರು ತಾಲೂಕಿನ 4 ಗ್ರಾಮ ನಡುಗಡ್ಡೆ ಅಂತಾಯಿತು ಕರಕಲಗಡ್ಡೆ ಮ್ಯಾದ್ರಗಡ್ಡೆ ಹಾರಲಗಡ್ಡೆ ಹಾಗೂ ಓಂಕಾರಮ್ಮನ ಗಡ್ಡೆಯಲ್ಲಿ 24 ಜನ ಸಿಲುಕಿದ್ರು ಹೀಗೆ ರಾಯಚೂರು ಜಿಲ್ಲೆಯ ಹಲವು ಕಡೆ ಪ್ರವಾಹದ ಭೀತಿ ಶುರುವಾಗಿದ್ರೆ ಪತ್ನಿ ಬೈದಿದ್ದಕ್ಕೆ ಕಂಠಪೂರ್ತಿ ಕುಡಿದ ಭೂಪನೊಬ್ಬ ಪ್ರವಾಹಕ್ಕೆ ಸವಾಲೊಡ್ಡಿದ್ದ ಹೌದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೂವಿನ ಹೆಡಗಿಯಲ್ಲಿ ಪ್ರವಾಹವನ್ನು ಲೆಕ್ಕಿಸದ 30 ವರ್ಷದ ಚಂದ್ರಶೇಖರ ಸೇತುವೆ ದಾಟಿದ್ದಾನೆ ಯಾದಗಿರಿಯ 23 ಗ್ರಾಮಗಳಿಗೆ ಎದುರಾಯಿತು ಪ್ರವಾಹ ಭೀತಿ
ಯಾದಗಿರಿ ಜಿಲ್ಲೆಯಲ್ಲಿ ಭೀಮಾ ನದಿಯ ಆರ್ಭಟ ಜೋರಾಗಿದೆ. ಭೀಮಾ ತೀರದ ಕಂಗಳೇಶ್ವರ ದೇಗುಲ ಕಂಪ್ಲೀಟ್ ಜಲಾವೃತವಾಗೋಗಿದೆ. ಇದಕ್ಕೆಲ್ಲ ಕಾರಣ ಭೀಮಾ ನದಿಗೆ ರಿಲೀಸ್ ಮಾಡಿರೋ 22,000 ಕ್ಯೂಸೆಕ್ ನೀರು. ಹೌದು, ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಭೀಮಾ ನದಿಯಿಂದ ಸಾವಿರಾರು ಜನರಿಗೆ ಸಾವಿನ ಭಯ ಕಾಡುತ್ತಿದೆ. ಇಂಥ ಟೈಮಲ್ಲೇ ಬಸವಸಾಗರ ಜಲಾಶಯದಿಂದ 2,48,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಈಗ ಶಹಾಪುರ ಮತ್ತು ವಡೇಗಾರ ತಾಲೂಕಿನ 23 ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಬಟ್ಟೆ ತೊಳೆಯುವಾಗ ಕೊಚ್ಚಿ ಹೋದ್ಲು ಯುವತಿ. ಹೌದು, ಹಾವೇರಿ ಜಿಲ್ಲೆಯ ಮಲಕನಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಮಹಾಮಳೆಯಿಂದಾಗಿ ಕುಮದ್ವತೆ ನದಿ ರೌದ್ರ ರೂಪ ತಾಳಿತ್ತು. ಬಟ್ಟೆ ತೊಳೆಯೋಕೆ ಅಂತ 19 ವರ್ಷದ ಯುವತಿ ಶಶಿಕಲಾ ಮಾಳಿಗೇರ ನದಿಗೆ ತೆರಳಿದ್ದು. ಆ ವೇಳೆ ಕಾಲು ಜಾರಿ ನದಿಗೆ ಬಿದ್ದ ಕಾರಣ ಯುವತಿ ಕೊಚ್ಚಿಕೊಂಡು ಹೋಗಿದ್ದಾಳೆ. ಇತ್ತ ಕೃಷ್ಣಾ ನದಿ ಕೆರಳಿದೆ, ಅತ್ತ ಮಲಪ್ರಭೆ ಭೋರ್ಗರಿಯುತ್ತಿದೆ. ಹೀಗೆ ಒಂದೊಂದೇ ನದಿಗಳ ರೌದ್ರತೆಯಿಂದ ನದಿ ತೀರದ ಗ್ರಾಮಗಳ ಪರಿಸ್ಥಿತಿ ಹೇಳುತ್ತಿರದ್ದಾಗ್ತಿದೆ. ಹಲವು ದೇಗುಲಗಳು ಜಲಾವೃತವಾಗಿದೆ. ಉಂಟಾಗಿರೋ ಪ್ರವಾಹ ಪರಿಸ್ಥಿತಿಯಿಂದ ಅದೆಷ್ಟೋ ಜನ ನಡುಗಡ್ಡೆಯಲ್ಲಿ ಸಿಲುಕಿದ್ದಾರೆ. ಅವರನ್ನೆಲ್ಲ ರಕ್ಷಿಸುವ ಕಾರ್ಯ ನಡೀತಾ ಇದೆ. ಸದ್ಯ ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಗದಗ, ಯಾದಗಿರಿ ಮತ್ತು ಮಂಡ್ಯ ಜಲಪ್ರವಾಹ ಭೀತಿಗೆ ಸಿಲುಕಿ ಗಢಗಢ ನಡುಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಭರ್ತಿಯಾಗ್ತಿರೋ ಡ್ಯಾಂಗಳು. ಕೆಂಡಾಮಂಡಲನಾಗಿರೋ ವರುಣ. ಘಟಪ್ರಭಾ ನದಿಗೆ 82,000 ಕ್ಯೂಸೆಕ್ ನೀರು ಬಿಡುಗಡೆ. ಮಹಾರಾಷ್ಟ್ರದಲ್ಲಿ ಭೀಕರ ಮಳೆಯಾಗ್ತಿರೋ ಹಿನ್ನೆಲೆ ನದಿಗಳು ಉಕ್ಕಿ ಹರಿತಾ ಇವೆ. ಉಕ್ಕಿ ಹರಿತಾ ಇರೋ ನದಿಗಳಿಂದ ಸೇತುವೆಗಳು, ರಸ್ತೆಗಳು ಕಾಣದಂತಾಗಿದ್ದು ಮನೆ ಮನೆಗೆ ನೀರು ನುಗ್ತಿದೆ. ಅದರಲ್ಲೂ ಹಿಡಕಲ್ ಜಲಾಶಯದಿಂದ 38,000 ಕ್ಯೂಸೆಕ್ ನೀರನ್ನ, ಹಿರಣ್ಯಕೇಶಿ ನದಿ ಹಾಗೂ ಮಾರ್ಕಂಡೇಯ ನದಿಯಿಂದ 28,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಿದ್ರಿಂದ ರಾಮದುರ್ಗ ತಾಲೂಕಿನ ಕಿಲುಬನೂರು ಗ್ರಾಮ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ಕಳೆದ ವರ್ಷ ಕೂಡ ಕಿಲುಬನೂರು ಗ್ರಾಮ ಜಲಾವೃತವಾಗಿತ್ತು. ಈ ವರ್ಷವೂ ಜಲಾವೃತವಾಗ್ತಾ ಇದೆ. ಗೋವನಕೊಪ್ಪ ಗ್ರಾಮದ 20 ಮನೆ ಜಲಾವೃತ. ಮತ್ತೆ ಮುಳುಗಿದೆ ನೋಡಿ ಬೀರನೂರು ಗ್ರಾಮ. ಎಸ್, ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇರೋ ಮಲಪ್ರಭಾ ಭೀಕರ ಪ್ರವಾಹವನ್ನುಂಟು ಮಾಡ್ತಾ ಇದೆ. ಈಗಾಗಲೇ ಕಳೆದ ವರ್ಷದಂತೆ ಮತ್ತೆ ಗೋವನಕೊಪ್ಪ ಗ್ರಾಮ ಪ್ರವಾಹ ಪರಿಸ್ಥಿತಿ ಎದುರಿಸ್ತಾ ಇದ್ದು 20ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗೋಗಿದೆ. ಮೊಣಕಾಲುದ್ದಷ್ಟು ನೀರಿದ್ರೆ ಏನೋ ಅನ್ನಬಹುದಿತ್ತು, ಆದರೆ ಎದೆ ಮಟ್ಟದವರೆಗೂ ನೀರು ತುಂಬಿರೋ ಕಾರಣ ಮನೆ ಸಾಮಗ್ರಿಗಳೊಂದಿಗೆ ಜನ ಊರನ್ನೇ ಬಿಟ್ಟು ಹೋಗ್ತಿದ್ದಾರೆ. ಇನ್ನು ಬೀರನೂರು ಗ್ರಾಮ ಕೂಡ ಪ್ರತಿ ವರ್ಷ ಪ್ರವಾಹಕ್ಕೆ ಸಿಲುಕಿ ಜಲಾವೃತವಾಗ್ತಾನೆ ಇದೆ. ಈ ವರ್ಷದ ಮಹಾಮಳೆಯಿಂದ ಬೀರನೂರು ಗ್ರಾಮದಲ್ಲಿ 100 ಎಕರೆ ಕಬ್ಬು, ಮೆಕ್ಕೆಜೋಳ ಬೆಳೆ ಸಂಪೂರ್ಣ ನಾಶವಾಗೋಗಿದೆ. ಇದೀಗ ಮುಂದಿನ 4 ದಿನಗಳ ಕಾಲ ಕರ್ನಾಟಕದಲ್ಲಿ ಭೀಕರ ಮಳೆಯಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ IMD ನೀಡಿದೆ. ಹೀಗಾಗಿ ಉತ್ತರ ಕರ್ನಾಟಕದೆಲ್ಲೆಡೆ ಪ್ರವಾಹ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ಚಿಕ್ಕೋಡಿಯ ಇಂಗಳ ಗ್ರಾಮದಲ್ಲಿ ಪ್ರವಾಹ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಹಾಮಳೆ ಸಾವಿನ ಭೀತಿ ಹುಟ್ಟಿಸಿದೆ. ಅದರಲ್ಲೂ ಚಿಕ್ಕೋಡಿಯ ಇಂಗಳ ಗ್ರಾಮದ ತೋಟದ ವಸತಿ ಪ್ರದೇಶಕ್ಕೆ ನೀರು ನುಗ್ಗಿ ಸಂಪೂರ್ಣ ಜಲಾವೃತವಾಗಿತ್ತು. ಇಲ್ಲೇ ವಾಸವಾಗಿದ್ದ 40ಕ್ಕೂ ಅಧಿಕ ಕುಟುಂಬ ಎದೆಮಟ್ಟಕ್ಕೆ ನೀರು ತುಂಬಿದ್ದು ನೋಡಿ ಬೆಚ್ಚಿ ಬಿದ್ದಿತ್ತು. ಈ ಪ್ರವಾಹ ಪರಿಸ್ಥಿತಿ ಮಧ್ಯೆಯೂ ಜನ ಮನೆಗಳಿಂದ ಒಂದೊಂದೇ ವಸ್ತುವನ್ನ ಸಾಗಿಸಲು ಮುಂದಾದರು. News 18 ಇಂಗಳ ಗ್ರಾಮಕ್ಕೆ ಬೋಟ್ ವ್ಯವಸ್ಥೆ ಮಾಡಿಲ್ಲ ಅಂತ ವರದಿ ಮಾಡುತ್ತಿದ್ದಂತೆ ಇಂಗಳ ಗ್ರಾಮದ ಜನರನ್ನ ರಕ್ಷಿಸೋಕೆ ಬೋಟ್ ವ್ಯವಸ್ಥೆ ಮಾಡಲಾಯಿತು. ಗದಗದ ಕೆನ್ನೂರು ಗ್ರಾಮಕ್ಕೂ ನುಗ್ಗಿದ ಜಲಾಸುರ. ಪ್ರವಾಹ ಭೀತಿಯಲ್ಲಿದೆ ಬೆಳಗಾವಿಯ ಸಂಗಳ ಗ್ರಾಮ. ಎಸ್,
ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭೀಕರ ಮಳೆಯಾಗ್ತಿದೆ. ಇದರ ಎಫೆಕ್ಟ್ನಿಂದ ಘಟಪ್ರಭಾ, ಮಾರ್ಕಾಂಡೇಯ, ಹಿರಣ್ಯಕೇಶಿ ನದಿ ಅಪಾಯ ಮಟ್ಟ ಮೀರಿವೆ. ಹೀಗಾಗಿ ಗೋಕಾಕ್ ನಗರದ ಕೆಲ ದನಗಳ ಪೇಟೆ, ಉಪ್ಪಾರವಣಿ, ಮಹಾಲಿಂಗೇಶ್ವರ ಬಡಾವಣೆಗಳ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ನೆಲಮಹಡಿಯಲ್ಲಿದ್ದ ಜನರೆಲ್ಲ ಎರಡನೇ ಹಾಗೂ ಮೂರನೇ ಮಹಡಿಗೆ ಶಿಫ್ಟ್ ಆಗಿದ್ದು ಸುಮಾರು ಐದಾರು ಬಡಾವಣೆ ಹೊರಗೆ ಜನರೇ ಕಾಣದಂತಾಗಿದ್ದು ಗೋಕಾಕ್ ಅರ್ಧಕ್ಕರ್ಧ ಮುಳುಗ್ತಾ ಇದೆ. ಕಳೆದ ವರ್ಷ ಇದೇ ರೀತಿ ಗೋಕಾಕ್ ಜಲಪ್ರಳಯಕ್ಕೆ ಸಿಕ್ಕಿ ವಿಳವಿಳ ಒದ್ದಾಡಿತ್ತು. ಈಗ ಮತ್ತೆ ಅಂಥದ್ದೇ ಜಲಪ್ರವಾಹಕ್ಕೆ ಸಿಲುಕಿದೆ ಗೋಕಾಕ್. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಕರಾವಳಿ ಮಲೆನಾಡಿಗೆ ಎಚ್ಚರಿಸ್ತಾ ಇದ್ದಾನೆ ವರುಣ. ಹೌದು, ಕೊಡಗು, ಚಿಕ್ಕಮಗಳೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ರಣಮಳೆ ಸುರಿತಾ ಇದ್ದು ಅಲ್ಲಲ್ಲಿ ಗುಡ್ಡ ಕುಸಿತಗಳು ಉಂಟಾಗ್ತಿವೆ. ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಕಾಡ್ತಾ ಇದೆ. ಇದರ ನಡುವಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿರುವ ಕಾರಣ ಕರಾವಳಿ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಮುಂದಿನ ನಾಲ್ಕು ದಿನಗಳ ಭೀಕರ ಮಳೆಯ ಮುನ್ಸೂಚನೆ ನೀಡಲಾಗಿದ್ದು ಭೀಕರ ಪ್ರವಾಹ ಎದುರಾಗುವ ಆತಂಕವಿದೆ. ಇತ್ತ ಕರ್ನಾಟಕದಲ್ಲಿ ಮಹಾಮಳೆ ಪ್ರವಾಹ ಪರಿಸ್ಥಿತಿಯನ್ನ ಉಂಟು ಮಾಡುತ್ತಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ ಮರಣ ಮೃದಂಗ ಬಾರಿಸುತ್ತಿದ್ದಾನೆ ವರುಣ. ರಕ್ಕಸ ಮಳೆ ಬರೀ ಕರ್ನಾಟಕದಲ್ಲಿ ಮಾತ್ರ ಪ್ರವಾಹ ಸೃಷ್ಟಿಸ್ತಾ ಇಲ್ಲ, ದೇಶದ ದಶ ದಿಕ್ಕುಗಳಲ್ಲೂ ಕೋಲಾಹಲ ಸೃಷ್ಟಿಸಿದೆ. ಹೋದಲ್ಲಿ ಬಂದಲ್ಲೆಲ್ಲ ವರುಣನ ಉಗ್ರ ಕೋಪಕ್ಕೆ ಅಮಾಯಕ ಜೀವಗಳು ಬಲಿಯಾಗ್ತಾ ಇವೆ. ಇಷ್ಟಕ್ಕೂ ಯಾವ್ಯಾವ ರಾಜ್ಯದಲ್ಲಿ ಅದೆಂತಹ ಜಲಪ್ರಳಯ ಸೃಷ್ಟಿಯಾಗಿದೆ ಅಂದ್ರ, ಈ ಕುರಿತ ದೃಶ್ಯ ಸಾಕ್ಷಿ ವರದಿಯೊಂದನ್ನ ರೆಡಿ ಮಾಡಿದ್ದೇವೆ. ಅದನ್ನ ನೋಡೋಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್. ಭೂಮಿಯನ್ನೇ ನುಂಗ್ ಹಾಕ್ತಾ ಇರೋ ಮಹಾನದಿಗಳು, ಕೊಚ್ಚಿ ಹೋಗ್ತಾ ಇರುವ ಮನೆಗಳು, ಮುಳುಗ್ತಾ ಇರುವ ಕಟ್ಟಡಗಳು, ತೇಲಿ ಹೋಗ್ತಾ ಇರುವ ಪ್ರಾಣಿಗಳು, ನೋಡ ನೋಡ್ತಿದ್ದಂತೆ ರಕ್ಕಸನಂತೆ ನುಗ್ಗಿ ಬಂದು ಆಹುತಿ ಪಡ್ಕೊಳ್ತಾ ಇರೋ ಬೃಹತ್ ಬೆಟ್ಟ ಗುಡ್ಡಗಳು. ಪರ್ಫೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಜಲ ರಕ್ಕಸ ಇಡೀ ದೇಶದಲ್ಲಿ ಜಲ ಪ್ರಳಯವನ್ನೇ ಸೃಷ್ಟಿಸ್ತಾ ಇದ್ದಾನೆ. ಈ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಜೈಪುರದಲ್ಲಿ ಅಲ್ಲೋಲ ಕಲ್ಲೋಲ, ಗುಜರಾತ್ನಲ್ಲಿ ವರುಣನ ಉಗ್ರ ಕೋಪ, ಜಲಾಸುರನ ರೌದ್ರಾವತಾರಕ್ಕೆ ರಾಜಸ್ಥಾನ ತಲ್ಲಣ. ಪ್ರಿಯ ವೀಕ್ಷಕರೇ, ಈ ದೃಶ್ಯಗಳೇ ಸಾಕು ವರುಣನ ಉಗ್ರಕೋಪ ಅದೆಷ್ಟರ ಮಟ್ಟಿಗಿದೆ ಅನ್ನೋದನ್ನ ಹೇಳೋಕೆ. ರಸ್ತೆಗಳು ನದಿಯಂತಾಗಿವೆ. ಈ ಪ್ರವಾಹದಬ್ಬರಕ್ಕೆ ಜನ ಕೊಚ್ಚಿಕೊಂಡು ಹೋಗ್ತಿದ್ದಾರೆ. ಮಹಾಮಳೆಯಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳು ಸಾಲು ಸಾಲಾಗಿ ಮುಳುಗಿ ಹೋಗಿವೆ. ವಾಹನಗಳು ಕೊಚ್ಚಿಕೊಂಡು ಹೋಗ್ತಿವೆ. ಎದೆ ಮಟ್ಟಕ್ಕೆ ತುಂಬಿರೋ ನೀರಿನಲ್ಲೇ ವಾಹನ ಸವಾರರು ಪರದಾಡುತ್ತಿದ್ದಾರೆ. ಇದು ಜೈಪುರದಲ್ಲಿ ಕಂಡುಬಂದ ಪ್ರವಾಹ ಸನ್ನಿವೇಶ. ಎಸ್, ಪ್ರವಾಹಕ್ಕೆ ಸಿಲುಕಿದ ರಾಜಸ್ಥಾನ ಜೈಪುರದಲ್ಲಿ ರಾಶಿ ರಾಶಿ ಮಣ್ಣು ತುಂಬಿಬಿಟ್ಟಿತ್ತು. ಮಣ್ಣಿನಡಿ ವಾಹನಗಳು ಹೂತು ಹೋಗಿದ್ದು, ಅರ್ಧಕ್ಕರ್ಧ ಮನೆಗಳು ಮಣ್ಣಿನಡಿ ಸಿಲುಕಿ ಹೋಗಿದ್ದು. ನಿಜಕ್ಕೂ ಇಂಥದ್ದೊಂದು ಪ್ರಳಯ ಸನ್ನಿವೇಶ ಕಂಡ ಜೈಪುರದ ಜನ ಬೆಚ್ಚಿ ಬೆರಗಾಗಿದ್ದು. ಆದರೆ ಇಂಥ ಸನ್ನಿವೇಶ ಕ್ರಿಯೇಟ್ ಆಗಿದ್ದು ಕೇವಲ ಜೈಪುರದಲ್ಲಷ್ಟೇ ಅಲ್ಲ, ಗುಜರಾತ್ನಲ್ಲೂ ಕಳೆದ ವರ್ಷದಷ್ಟೇ ಭೀಕರ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಈ ಪ್ರವಾಹ ಪರಿಸ್ಥಿತಿಗೆ ಸಿಕ್ಕ ಟಿಪ್ಪರ್ ಲಾರಿಯೊಂದು ಕೊಚ್ಚಿಕೊಂಡು ಹೋಗಿದೆ. ಹೌದು, ಗುಜರಾತ್ನಲ್ಲೂ ಭೀಕರ ಮಳೆಯಾಗ್ತಿರೋ ಕಾರಣ ದ್ವಾರಕಾ ನಗರದಲ್ಲಿ ಪ್ರವಾಹ ಸನ್ನಿವೇಶ ಎದುರಾಗಿದೆ. ಅಲ್ಲಲ್ಲಿ ಮೊಸಳೆಗಳು ಕಾಣಿಸಿಕೊಳ್ತಿದ್ದು ಕಳೆದ ವರ್ಷದ ಪ್ರವಾಹ ದೃಶ್ಯವನ್ನೇ ನೆನಪಿಸ್ತಾ ಇದೆ. ನದಿಗಳು ಉಕ್ಕಿ ಹರಿತಾ ಇರೋ ಕಾರಣ ಗುಜರಾತ್ಗೆ ಮತ್ತೆ ಜಲಪ್ರಳಯ ಭೀತಿ ಎದುರಾಗಿದೆ.
ಅದರಲ್ಲೂ ತುಂಬಿ ಹರಿಯುತ್ತಿದ್ದ ಸೇತುವೆನ ದಾಟೋಕೆ ಹೋದ ಮೂವರು ವ್ಯಕ್ತಿಗಳು ನೋಡ ನೋಡುತ್ತಿದ್ದಂತೆ ಕೊಚ್ಚಿಕೊಂಡು ಹೋಗಿದ್ದಾರೆ. ಉತ್ತರಾಖಂಡದಲ್ಲಿ ಪ್ರವಾಹದ ಜೊತೆ ಜೊತೆಗೆ ಗುಡ್ಡ ಕುಸಿತ. ಛತ್ತೀಸ್ಗಢದಲ್ಲಿ 12 ಗಂಟೆ ಪ್ರವಾಹದಲ್ಲಿ ಸಿಲುಕಿದ್ದ ವ್ಯಕ್ತಿ. ಎಸ್, ಛತ್ತೀಸ್ಗಢ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ರಣಮಳೆಯ ಅಬ್ಬರ ಹೆಚ್ಚಾಗಿದೆ. ಡ್ಯಾಮ್ಗಳು ತುಂಬಿ ತುಳುಕುತ್ತಿವೆ. ಹೀಗಾಗಿ ಬಿಲಾಸ್ಪುರ್ ಕುಟಘಾಟ್ ಡ್ಯಾಮ್ ನೀರನ್ನ ಹೊರಬಿಡಲಾಯಿತು. ಇದರಿಂದ ಭೀಕರ ಪ್ರವಾಹ ಸೃಷ್ಟಿಯಾಯಿತು. ಈ ವೇಳೆ ಪ್ರವಾಹದಲ್ಲಿ ವ್ಯಕ್ತಿಯೊಬ್ಬ ಸಿಲುಕಿದ್ದ. ಅಲ್ಲೇ ಇದ್ದ ಗಿಡವೊಂದನ್ನು ಹಿಡಿದು ಜೀವ ಉಳಿಸಿಕೊಂಡಿದ್ದ. ಸುಮಾರು 12 ಗಂಟೆಗಳ ಕಾಲ ಅಲ್ಲೇ ಇದ್ದ ವ್ಯಕ್ತಿನ ಭಾರತೀಯ ವಾಯುಸೇನೆ ಹೆಲಿಕಾಪ್ಟರ್ ಮೂಲಕ ಕಾಪಾಡಿತು. ನೋಡಿ ಈ ದೃಶ್ಯನ ನೋಡಿ, ಇದು ಉತ್ತರಾಖಂಡ್ನಲ್ಲಿ ಕಂಡುಬಂದ ಮೇಘಸ್ಫೋಟ. ಭೀಕರ ಮಳೆಗೆ ಬೆಟ್ಟಗುಡ್ಡಗಳ ಮಧ್ಯೆಯೇ ಅದೇಗೆ ಜಲಾಸುರ ದಾಳಿ ಇಡುತ್ತಿದ್ದಾನೆ ನೋಡಿ. ಇತ್ತ ಉತ್ತರಾಖಂಡ್ನ ಒಂದು ಭಾಗ ಪ್ರವಾಹಕ್ಕೆ ಸಿಲುಕಿದ್ರೆ ಮಗದೊಂದು ಭಾಗ ಭೀಕರ ಗುಡ್ಡ ಕುಸಿತಕ್ಕೆ ದಿನ ಬೆಳಗಾಯಿತು ಅಂದ್ರೆ ಬೆಚ್ಚಿ ಬೀಳಿಸ್ತಾನೆ ಇದೆ. ನೋಡಿದ್ರ, ದೇಶದೆಲ್ಲೆಡೆ ಕರ್ನಾಟಕದೆಲ್ಲೆಡೆ ಅದೆಂತಹ ಜಲವ್ಯೂಹ ಸೃಷ್ಟಿಯಾಗಿದೆ ಅನ್ನೋದನ್ನ. ಸದ್ಯ ದೇಶದೆಲ್ಲೆಡೆ ಕೊರೋನಾ ಮಹಾಮಾರಿ ಸಾವಿನ ನರ್ತನವಾಡ್ತಾ ಇರುವಾಗಲೇ ಈ ರಣಮಳೆ ಮರಣ ಮೃದಂಗ ಬಾರಿಸ್ತಾ ಇರೋದು ನಿಜಕ್ಕೂ ಆತಂಕ ಹೆಚ್ಚಿಸ್ತಾ ಇದೆ. ಈ ಭೂಮಿಗೆ ಏನಾಯ್ತು ಅನ್ನೋ ಆತಂಕದ ಪ್ರಶ್ನೆಯನ್ನ ಉದ್ಭವಿಸುವಂತೆ ಮಾಡ್ತಾ ಇದೆ. ಇದೀಗ ಈ ಭೀತಿಯ ಬೆನ್ನಲ್ಲೇ ಮಹಾ ಎಚ್ಚರಿಕೆಯನ್ನ ನೀಡಿದೆ ಭಾರತೀಯ ಹವಾಮಾನ ಇಲಾಖೆ. ಅದೇನು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಬಿಹಾರ ಪ್ರವಾಹ ಹೀಗೆ ಒಂದೊಂದೇ ರಾಜ್ಯಕ್ಕೆ ಎಚ್ಚರಿಸಿತ್ತು, ಆದ್ರೀಗ ಇಡೀ ದೇಶಕ್ಕೆ ಎಚ್ಚರಿಸ್ತಾ ಇದೆ. ಯಾಕಂದ್ರೆ ಇನ್ನೂ 4 ದಿನಗಳಲ್ಲಿ ಸೃಷ್ಟಿಯಾಗಲಿದೆಯಂತೆ ಭೀಕರ ಜಲಚಕ್ರವ್ಯೂಹ. ಹೌದು ವೀಕ್ಷಕರೇ, ಉತ್ತರದಿಂದ ದಕ್ಷಿಣದವರೆಗೂ ಪೂರ್ವದಿಂದ ಪಶ್ಚಿಮದವರೆಗೂ ಒಂದಲ್ಲ ಒಂದು ರಾಜ್ಯದಲ್ಲಿ ವರುಣ ನರ್ತನವಾಡ್ತಾನೆ ಇದ್ದಾನೆ. ಇದರಿಂದ ಸಾಲು ಸಾಲು ಸಾವಿನ ಸುದ್ದಿಗಳು ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಮಹಾರಾಷ್ಟ್ರ ಮಳೆಯಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಸನ್ನಿವೇಶ ಸೃಷ್ಟಿಯಾಗಿದೆ. ಇನ್ನೂ 4 ದಿನಗಳ ಕಾಲ ಭೀಕರ ಮಳೆಯಾಗುವ ಸಾಧ್ಯತೆ ಇದೆ ಎಂದು IMD ಎಚ್ಚರಿಸ್ತಾ ಇದ್ದು, ಮುಂದೇನು ಕಥೆ ಅನ್ನೋದೇ ಸದ್ಯದ ಆತಂಕವಾಗಿದೆ. ಯಾಕಂದ್ರೆ ಇದು ಸಮುದ್ರಗಳು ಬಾಯಿ ತೆರೆದು ಬೇಟೆಯಾಡುವ ಸಮಯ. ಎಸ್, ಏಪ್ರಿಲ್ ಟು ಅಕ್ಟೋಬರ್ ವರೆಗೂ ಚಂಡಮಾರುತಗಳು ಸಿಡಿದೇಳುವ ಸಮಯ. ಚಂಡಮಾರುತ ಸಿಡಿದೇಳದೆ ಇದ್ರೂ ಸಣ್ಣ ಸುಳಿಗಾಳಿ ಎದುರು ಭೀಕರ ಮಳೆಯಾಗುವ ಟೈಮ್. ಅದರಲ್ಲೂ ಈಗ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ಭಯ ಹುಟ್ಟಿಸಿದೆ. ಯಾಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ಸಣ್ಣದೊಂದು ಬದಲಾವಣೆಯಾದ್ರೂ ಅರಬ್ಬಿ ಅಸುರನ ಒಡಲಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುತ್ತೆ. ಹೀಗಾಗಿ ಈಗ ಇಡೀ ದೇಶ ವರುಣನ ಉಗ್ರಕೋಪಕ್ಕೆ ಗುರಿಯಾಗುತ್ತಾ ಅನ್ನೋ ಆತಂಕದಲ್ಲಿದೆ. ಒಟ್ಟಾರೆ ರಕ್ಕಸ ಮಳೆಗೆ ಕರ್ನಾಟಕ ರಾಜ್ಯವಷ್ಟೇ ಅಲ್ಲದೆ ದೇಶದ ನಾನಾ ರಾಜ್ಯಗಳು ಸಿಲುಕಿದ್ದು ನಲುಗಿ ಹೋಗ್ತಿವೆ. ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗ್ತಿದ್ದು ಕಂಡ ಕಂಡಲ್ಲಿ ಕಂಡು ಬರ್ತಿರೋ ಭೀಕರ ಪ್ರವಾಹ ದೃಶ್ಯ ನಿಜಕ್ಕೂ ಏನಾಗಿದೆ ಈ ಭೂಮಿಗೆ ಅನ್ನೋ ಪ್ರಶ್ನೆಯನ್ನ ಸೃಷ್ಟಿಸ್ತಾ ಇದೆ. ಏನೇ ಹೇಳಿ ವೀಕ್ಷಕರೇ, ಕೊರೋನಾ ವೈರಸ್ ಒಂದ್ ಕಡೆ ದೇಶದ ಜನರನ್ನ ಕಾಡಿ ಕಂಗೆಡಿಸ್ತಾ ಇದೆ, ಇದೇ ಹೊತ್ತಲ್ಲಿ ಅಬ್ಬರಿಸ್ತಾ ಇರೋ ವರುಣ ಜಲ ಸಂಕಷ್ಟಕ್ಕೆ ಜನರನ್ನ ನೂಕ್ತಾ ಇದ್ದಾನೆ. ಹಿಂಗಾಗಿ ಮುಂದೇನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ ದೇಶದ ಜನ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.